ರಾಜ್ಯದಲ್ಲಿ ಕಳೆದ ಸುಮಾರು ಒಂದು ತಿಂಗಳಿಂದನೂ ಒಂದು ಎರಡು ತಿಂಗಳಿಂದನೂ ಕೂಡ ಭಾಳ ಪ್ರಚಲಿತ ಇರತಕ್ಕಂಥ ವಿಚಾರ. ಜನಗಳಿಗೆ ಭಾಳಷ್ಟು ಅನುಮಾನಗಳು ಈ ಮೂಡ ಹಗರಣದಲ್ಲಿ ಕಾಣ್ತಾ ಇದೆ. ಅದಕ್ಕೊಂದು ಕ್ಲಾರಿಟಿ ಕೊಡೋಕ್ಕೆ ಸಿದ್ದರಾಮಯ್ಯನವರಿಗೆ ಇದ್ದಂಥ ಒಂದು ಅವಕಾಶ, ವಿಧಾನಸಭೆಯಲ್ಲಿ ನಾವೇನು ನಿಲುವಳಿ ಸೂಚನೆಯನ್ನು ನಾನು ಮಣ್ಣೆ ಮಾಡಿದ್ದೆ, ಆ ಸಂದರ್ಭದಲ್ಲಿ ಅವರು ಆ ನಿಲುವಳಿ ಸೂಚನೆಗೆ ಅವಕಾಶ ಕೊಟ್ಟು ಅಲ್ಲಿ ಚರ್ಚೆ ಮಾಡಿ ಜನರಲ್ಲಿರುವಂಥ ಅನುಮಾನಗಳನ್ನು ನಿವಾರಣೆ ಮಾಡಬೇಕಾಗಿತ್ತು. ಮಾಡಿದರೆ ಇಷ್ಟೊಂದು ಡೌಟ್ ಬರ್ತಾನೆ ಇರಲಿಲ್ಲ. ಯಾವಾಗ ನೀವು ವಿಧಾನಸಭೆಯಿಂದ ಪಲಾಯನ ಮಾಡಿ ಓಡೋಗ್ಬಿಟ್ರಿ, ಆವಾಗ ಇಡೀ ಜನಕ್ಕೆ, ಇಡೀ ಕರ್ನಾಟಕದ ಜನಕ್ಕೆ ಮತ್ತು ಎಲ್ಲರಿಗೂ ಕೂಡ, ಯಾರು ಇವತ್ತು ಕಂಪ್ಲೇಂಟ್ದಾರರಿದ್ದಾರೆ ಎಲ್ಲರಿಗೂ ಕೂಡ, ಜನಸಾಮಾನ್ಯರು ಕೂಡ, ಇದು ಏನೋ ಇದೆ, ಅದಕ್ಕೋಸ್ಕರ ಇವರು ಅಲ್ಲಿಂದ ಓಡೋದ್ರು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನಮ್ಮ ಹತ್ರ ದಾಖಲೆಗಳು, ನಾವು ಆ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕ್ಕೋಸ್ಕರ ದಾಖಲೆಗಳನ್ನು ಸಂಗ್ರಹ ಮಾಡಿದ್ರಿ. ಆ ಎಲ್ಲ ದಾಖಲೆಗಳು ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಜಮೀನು ಅವರ, ಆ ದಲಿತರ ಜಮೀನು, ಅವರೇನು 1 ರೂಪಾಯಿಗೆ ದಲಿತರಿಗೆ ಜಮೀನು ಅಲಾಟ್ ಆಗಿತ್ತು, ಅದನ್ನು 5 ಲಕ್ಷಕ್ಕೆ ತಗೊಂಡು 5 ಲಕ್ಷದಿಂದ ಸ್ವತಃ ಸಿದ್ದರಾಮಯ್ಯನವರೇ ಹೇಳೋ ರೀತಿ 62 ಕೋಟಿ ಹೆಂಗಾಗೋಗ್ಬಿಡುತ್ತೆ? ಸರ್ಕಾರದ ಜಮೀನನ್ನ 1 ರೂಪಾಯಿಗೆ ತೊಗೊಂಡಿದ್ದಾರೆ, ಆದಮೇಲೆ ಅದು 5 ಲಕ್ಷ ಆಗಿದೆ. 5 ಲಕ್ಷ ಇದ್ದಿದ್ದು 62 ಕೋಟಿ ಹೆಂಗಾಗ್ಬಿಡುತ್ತೆ? ಮತ್ತು ಪದೇ ಪದೇ ಇಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದನ್ನು ಡಿನೋಟಿಫೈ ಮಾಡುವಾಗ ಒಬ್ಬ ಸಾಮಾನ್ಯ ರೈತ, ಅದು ಬಡವ, ಅವನಿಗೆ ವಿಧಾನಸೌಧಕ್ಕೆ ಬಂದು ಡಿನೋಟಿಫಿಕೇಶನ್ ಮಾಡುವಂಥ ಶಕ್ತಿ ಇದೆಯಾ ಅವರಿಗೆ? ಫಸ್ಟು ಆ ಶಕ್ತಿ ಸಾಮಾನ್ಯವಾಗಿ ಇರಲ್ಲ ಯಾರಿಗೂ. ಡಿನೋಟಿಫಿಕೇಶನ್ ಆಗೋತತೆ, ಯಾರು ಕೈವಾಡ? ಅದೇ ರೀತಿ ಲೇಔಟ್, ಸರ್ಕಾರದಲ್ಲಿ ಲೇಔಟ್ ಯು ಡಿಯಲ್ಲಿ ಅರ್ಬನ್ ಡೆವಲಪ್ ಅಪ್ರೂವ್ ಆಗಿ, ಮೂಡಾದಲ್ಲೂ ಅಪ್ರೂವ್ ಆಗಿ, ಸರ್ಕಾರದ ಗೆಜೆಟ್ಟು ಆದೇಶ ಹೊರಡಿಸಿದ ಮೇಲೆ ಅಲ್ಲಿನ ಜಿಲ್ಲಾಧಿಕಾರಿ ಅದನ್ನು ಕನ್ವರ್ಟ್ ಮಾಡಿಕೊಡ್ತಾರೆ. ಒಂದ್ಸರಿ ನೀವು ಮೂಡ ಬಿ ಡಿ ಎ ಅಂದ ತಕ್ಷಣವೇ ಅದು ನ್ಯಾಚುರಲ್ ಕನ್ವರ್ಟ್ ಔಟ್ ಇರ್ತೈತೆ. ಅದು ಮತ್ತೊಮ್ಮೆ ಅದಕ್ಕೆ ಕನ್ವರ್ಷನ್ ಮಾಡುವಂಥ ಒಂದು ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಮತ್ತು ಅದರಲ್ಲಿ ಸುಮಾರು 12 ಸೈಟ್ಗಳು ಬೇರೆ ಬೇರೆ ಹೆಸರಿಗೆ ರಿಜಿಸ್ಟ್ರ್ ಕೂಡ ಆಗ್ಬಿಟ್ಟಿದೆ. ಅವರು ದುಡ್ಡು ಕಟ್ಟಿದ್ದಾರೆ, ಮೂಡಾಗಿ ಕಟ್ಟು, ಅವ್ರ ಹೆಸರಿಗೆ ರಿಜಿಸ್ಟರ್ ಆಗಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ದಾಖಲೆಗಳು ಆಗೋಗ್ಬಿಟ್ಟಿದೆ. ಇಷ್ಟೆಲ್ಲ ಇದ್ದು ಕೂಡ ನೀವು ಅದೇ ಜಮೀನಿಗೆ ಖಾತಾ ಮಾಡಿಸ್ತೀರಾ, ಕನ್ವರ್ಷನ್ ಮಾಡಿಸ್ತೀರಾ, ಡಿನೋಟಿಫಿಕೇಷನ್ ಮಾಡಿಸ್ತೀರಾ ಅಂದರೆ ಇದೊಂದು ದೊಡ್ಡ ಹಗರಣ ಅನ್ನೋದು ಜಗಜ್ಜಾಹೀರಾತಾಗಿದೆ. ಅದರಿಂದ ಸಾರ್ವಜನಿಕ ಇರ್ತಕ್ಕಂಥ ಸಾಮಾಜಿಕ ಕಾರ್ಯಕರ್ತರು ಅಪೀಲನ್ನು ಮಾಡಿದರು. ನ್ಯಾಚುರಲಿ ಮುಖ್ಯಮಂತ್ರಿಗಳ ವಿರುದ್ಧ ಕೇಸ್ ಹಾಕಬೇಕಾದ್ರೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಬೇಕು, ಬೇರೆಯವರಾದರೆ ಅದು ಬರೋದೇ ಇಲ್ಲ. ಸೊ ಅದು ಅವಕಾಶ ಇದೆ. ಅದರಿಂದ ಇವತ್ತು ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಗೌರವಾನ್ವಿತ ರಾಜ್ಯಪಾಲರು ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಹೋರಾಟ ಏನಿತ್ತು, ಒಂದು ಪಾದಯಾತ್ರೆ, ಈ ಪಾದಯಾತ್ರೆ ಹೋರಾಟ ಯಶಸ್ವಿಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.